ನೋಡಕ್ ಹೇಗಿದ್ದೆ ಹೇಳಮ್ಮ? ಅವನ್ ಕಣ್ಣು ಆಗ ಹೇಗ್ ಹೇಳ್ತಿದ್ದಾಳೆ? ಒಂದ್ ವೇಳೆ ಅವನ್ ಸಿಕ್ಕಾಕೊಂಡ್ರೆ, ನಾನು ಸಿಕ್ಕಾಕೊಂಡಾಗೆ ಇವಾಗ ಏನ್ ಮಾಡೋದು? ಡೀಟೇಲ್ ಆಗಿ ಹೇಳುವ ದೇಹಿ, ಅಮ್ಮ ನೀವು ಹೇಳ್ದಂಗೆ ಚಿತ್ರ ಬಿಡಿಸಿದ್ದೀನಿ, ಇದು ಅವನೇನ ನೋಡಿ. ಯಾರಿವನು? ಇವನು ಯಾವತ್ತೂ ನೋಡೇ ಇಲ್ವಲ್ಲ. ಅಮ್ಮ ವೈದೇಹಿ, ನೀನು ಹೇಳ್ತಾ ಇದ್ದಂತಹ ವ್ಯಕ್ತಿ ಇವನೇನಾ? ಇವನೇ ಮಾವ, ಅದ್ ಇವನೇ. ಇವನೇ ನನ್ನ ಕಿಡ್ನಾಪ್ ಮಾಡಿದ್ದು, ಇವನೇ ಅಜ್ಜಿಗೆ ಚುಚ್ಚಿದ್ದು ಕೂಡ. ಇವಾಗ ನಾವ್ ಎದುರಿಸ್ತಾ ಇರೋ ಸುಮಾರು ಸಮಸ್ಯೆಗಳಿಗೆ ಇವನೇ ಕಾರಣ. ಯಾರಿವನು? ಇವನ್ನೆಲ್ಲಾದ್ರೂ ಹಿಡಿಬೇಕಪ್ಪ, ಬಿಡಬಾರ್ದು ಇವನ್ನ. ಅಮ್ಮ ವೈ
ದೇಹಿ, ಇಷ್ಟೆಲ್ಲ ನಡೀತು ಅಂತ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲಮ್ಮ. ಆದರೂ ನೀನು ಕ್ಷೇಮವಾಗಿ ವಾಪಸ್ ಬಂದಿದ್ಯಾ ಅಂದರೆ ನಮ್ಮ ಅದೃಷ್ಟ ಅದು. ಅಷ್ಟಕ್ಕೂ ನಮ್ಮ ಮನೆಗೆ ಬಂದು ಕಿಡ್ನ್ಯಾಪ್ ಮಾಡೋದು ಅಂದ್ರೇನು? ಎಲ್ಲರೂ ಕೇಳಿ, ಇನ್ಮೇಲೆ ನಾವೆಲ್ಲ ತುಂಬ ಹುಷಾರಾಗಿರಬೇಕು. ಮನೆಗೆ ಯಾರೇ ಹೊಸಬ್ರು ಬಂದರೂ ಒಳಗೆ ಕಳಿಸ್ಬೇಡಿ ಅಂತ ಸೆಕ್ಯೂರಿಟಿಗೆ ತಿಳಿಸಿ ಹೇಳಿ. ಹಾಂ ಸರಿ ಯಜಮಾನ್ರೆ. ಇನ್ಸ್ಪೆಕ್ಟ್ರೇ, ಅವನು ಯಾರು ಅಂತ ಹುಡುಕಿ. ಅಷ್ಟಕ್ಕೂ ನಡೀತಾ ಇರೋ ಎಲ್ಲ ಘಟನೆಗಳಿಗೂ ಅವನೇ ಕಾರಣನಾ? ಅವನು ಯಾರೇ ಆಗಿದ್ರು ಸರಿ, ಬಿಡೋ ಮಾತೇ ಇಲ್ಲ. ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇನ್ಸ್ಪೆಕ್ಟ್ರೇ. ಅವನು ಯಾರೇ ಆಗಿದ್ರು ಸರಿ, ಎಷ್ಟು ದೊಡ್ಡ ಮನುಷ್ಯ ಆಗಿದ್ರು ಸರಿ, ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಅಯ್ಯಯ್ಯೋ, ಏನ್ ಮಾಡೋದಿವಾಗ? ಇವ್ರು ನೋಡಿದ್ರೆ ಸುಮ್ಮನಿರಲ್ಲ ಅಂತಾರೆ. ಎಂತ ಪರಿಸ್ಥಿತಿ ಬಂತಲ್ಲಪ್ಪ. ಅಯ್ಯೋ ದೇವ್ರೆ, ತುಂಬಾ ಇಂಪಾರ್ಟೆಂಟ್ ಇನ್ಸ್ಪೆಕ್ಟ್ರೆ. ಓಕೆ ಸರ್, ಆ ಸ್ಕೆಚ್ನ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀವಿ, ಆದಷ್ಟು ಬೇಗ ಅವನ್ನ ಹಿಡಿತೀವಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಹಲೋ ಕಳ್ ಸೋದರ್ ಸೊಸೆ, ಯಾಕಷ್ಟೊಂದು ಕೋಪ? ನೀನೆ ನಿಜವಾದ ಸೋದರ್ ಸೊಸೆನಾ ಏನು? ಕಿಡ್ನಾಪ್ ಮಾಡಿಸಿದ್ದು ನೀನೆ ಅಂತ ಗೊತ್ತು, ಆದರೆ ನಿನ್ನ ಹೆಸರು ಯಾಕೆ ಹೇಳಿಲ್ಲ ಅಂತ ಗೊತ್ತಾ? ನಿನ್ನ ಹೆಸರು ಹೇಳ್ದೆ ಅನ್ಕೋ. ನೀನೆ ಅನ್ನೋದಕ್ಕೆ ಸರಿಯಾಗಿರೋ ಆಧಾರಗಳಿಲ್ಲದೆ ಇರೋದ್ರಿಂದ ನಿನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನಿಜವಾದ ವಿಷಯ ಸೈಡ್ಗೆ ಹೊರಟೋಗುತ್ತೆ. ಅದಕ್ಕೆ ನಾನು ಅವನ ಬಗ್ಗೆ ಹೇಳಿದ್ದು. ಇವಾಗ ಅವನನ್ನು ಹಿಡ್ಕೋತಾರೆ. ಅವನು ಹೇಗಿದ್ರು ನಿನ್ನ ಹೆಸರು ಹೇಳ್ತಾನೆ. ನಾನು ಏನು ಕಷ್ಟನೇ ಪಡೆದೇ ಕೆಲಸ ಆಗೋಗತ್ತೆ. ಎಷ್ಟು ಧೈರ್ಯ ಇದ್ರೆ ನನ್ನನ್ನೇ ಕಿಡ್ನಾಪ್ ಮಾಡಿಸ್ತೀಯ? ದಿನಗಳನ್ನ ನೋಟ್ ಮಾಡ್ಕೊ. ಅವನು ಸಿಗೋವರೆಗೂ ನಿನಗೆ ಈ ಮನೇಲಿ ಜಾಗ. ಒಂದು ಸಲ ಸಿಕ್ಕದ ಅನ್ಕೋ, ಅದಾದ್ಮೇಲೆ ನಿನ್ ಜಾಗ ಜೈಲಲ್ಲಿರುತ್ತೋ ಇನ್ನೆಲ್ಲಾರು ಇರುತ್ತೋ, ಎಲ್ಲ ನಿನ್ ಹಣೆಲ್ ಬರ್ದಿರೋ ಹಾಗೆ ನಡ್ಕೊಂಡು ಹೋಗುತ್ತೆ. ಇವಳೇನಾದ್ರೂ ನನ್ನ ಹೆಸರು ಹೇಳಿದ್ದಿದ್ರೆ ಹೇಗಾದ್ರೂ ತಪ್ಪಿಸ್ಕೋಬೋದಿತ್ತು. ಆದ್ರೆ ತುಂಬಾ ಸ್ಮಾರ್ಟ್ ಆಗಿ ಯೋಚಿಸಿದಾಳೆ ವೈದೇಹಿ. ಅವನ್ ಸಿಕ್ಕಾಕೊಂಡ್ರೆ ಅಷ್ಟೇ, ತಕ್ಷಣ ಅವನಿಗೆ ಫೋನ್ ಮಾಡಿ ಹುಷಾರಾಗಿರು ಅಂತ ಅನ್ಬೇಕು. ಹಾಲು ಕೊಡು. ಕೊಡಿಲಿ. ನಾನು ಕೊಡಲ್ಲ. ಶ್ರವಂತಿ ಹಾಲು ಕೊಡು. ಇಲ್ಲ ನಾನು ಕೊಡಲ್ಲ. ಕೂಲ್ ಡೌನ್ ವೈದೇಹಿ, ಕೂಲ್ ಡೌನ್. ಏಯ್ ಆಟ ಆಡ್ತಿದ್ಯಾ? ಹಾಲನ್ನ ಅವ್ರಿಗೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ, ಕೊಡಿಲಿ. ನಾನು ಕೂಡ ಅವ್ರ ಕೊಡಕ್ಕೆ ಕಿತ್ಕೊಂಡಿದ್ದು ವೈದೇಹಿ. ನಾನು ಈ ಹಾಲನ್ನ ನನ್ ಗಂಡನ್ ಕೊಡಕ್ ಬೇಡ್ವಾ? ಏನು, ಅವ್ರೇನೋ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿರೋ ಹಾಗೆ, ನಿನ್ ಅತ್ತೆ ಮಗ ಅನ್ನೋ ಹಾಗೆ ಅವ್ರನ್ನ ಗಂಡ ಅಂತಿದ್ಯಾ? ನಿನಗ ಕರೆಯೋ ಹಕ್ಕೇ ಇಲ್ಲ. ಹೌದಾ? ನಿಂಗೊಂದು ಸೀಕ್ರೆಟ್ ಹೇಳ.
ಬಾಯಲ್ಲಿ ಇಲ್ಬಾ. ಆ ವಿಷಯ ನಿನಗ್ ಬಿಟ್ರೆ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ವಲ್ಲ. ಪಾಪ, ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಎಲ್ರ ದೃಷ್ಟಿಯಲ್ಲೂ ಅವನ್ ಹೆಂಡತಿ ಮತ್ತೆ ಅತ್ತೆ ಮಗ್ಳು. ಅದಕ್ಕೆ ಹಾಲ್ ಕೊಡೋ ಹಕ್ಕು ಇದೆ, ನನ್ಗೆ ಮುತ್ತು ಕೊಡೋ ಹಕ್ಕು ಕೂಡ ಇದೆ. ಹುಚ್ಚ ಹುಚ್ಚಾಗ್ ಮಾತಾಡ್ದೆ ಅಂದ್ರೆ ಹಲ್ಲಿ ಉದ್ರು ಹೋಗುತ್ತೆ. ಹಾಲ್ ಕೊಡು. ಏನಾಯ್ತು? ಏನಾಯ್ತು? ಯಾಕಿಬ್ರು ಜಗಳಾಡ್ತಾ ಇದ್ದೀರಾ? ಏನೂ ಇಲ್ಲ ಅತ್ತೆ, ಬಾವಂಗೆ ಹಾಲು ತಗೊಂಡು ಹೋಗ್ತಿದ್ದೆ. ಶ್ರವಂತಿ, ನೀನ್ ತಗೊಂಡು ಹೋಗಿ ಕೊಡಕ್ ಹಕ್ಕಿಲ್ಲ, ನಾನೇ ಕೊಡ್ತೀನಿ ಅಂತ ಕಿತ್ಕೊಂಡ್ಲಿ ಇವಳು. ಏನು, ನೀನ್ ತಗೊಂಡು ಹೋಗ್ತಿದ್ಯಾ? ಹಾ, ಇರೋ ತಾನೆ ಹೇಳ್ತಿದ್ದೀನಿ ವೈದೇಹಿ, ಕೋಪ ಮಾಡ್ಕೋಬೇಡ. ವೈದೇಹಿ ಹೇಳೋದು ನಿಜಾನೇ ಅತ್ತೆ, ನಾನ್ ತಗೊಂಡ್ ಹೋದ್ರೆ ಬಾವ ಕುಡಿತಾರೋ ಇಲ್ವೋ, ವೈದೇಹಿ ತಗೊಂಡ್ ಹೋಗಿ ಕೊಡೋದೇ ಒಳ್ಳೇದು. ಏನ್ ಕರೆಕ್ಟು, ನೀನ್ ತಗೊಂಡು ಹೋದ್ರೆ ಯಾಕೆ ಕುಡಿಯಲ್ಲ? ನೀನು ಕೂಡ ಹೆಂಡ್ತೀನಿ ಅಲ್ವಾ? ಏನ್ ಬೇಬಿ ಹೇಳದ್ ಕೇಳಿಸ್ಕೊಂಡ್ಯಾ? ನಾನು ಹೆಂಡ್ತಿಯಂತೆ. ನಿನಗೂ ಹಕ್ಕಿದೆಯಲ್ಲ, ನೀನೇ ಈ ತರ ಹಿಂದೆಟಾಕ್ತಾ ಇದ್ರೆ ಅವನಿಗೆ ಹತ್ರ ಯಾವಾಗಾಗೋದು? ಅದಲ್ಲ ಅತ್ತೆ, ವೈದೇಹಿ ಅವಳೇ ಕೊಡ್ತೀನಿ ಅಂತಂದ್ಲು. ನೀನೇ ಯಾಕೆ ಕೊಡ್ಬೇಕು? ನಿನಗಿರೋ ಅಷ್ಟೇ ಶ್ರವಂತಿಗೂ ಕೂಡ ಹಕ್ಕಿದೆ. ಏನೋ ದೇವಾಂಶ್, ನೀನೊಬ್ನಿಗೆ ಸ್ವಂತ ಅನ್ನೋ ತರ ಆಡ್ತಿದ್ಯಲ್ಲ. ಅದ್ ಹಾಗಲ್ಲ ಅತ್ತೆ. ಜಾಸ್ತಿ ಮಾತಾಡ್ಬೇಡ. ಈ ಹಿಂದೆನೂ ಹೇಳಿದ್ದೀನಿ, ಈಗ್ಲೂ ಹೇಳ್ತಾ ಇದ್ದೀನಿ, ದೇವಾಂಶ್ ಮೇಲೆ ನಿನಗೆಷ್ಟು ಹಕ್ಕಿದ್ಯೋ ಶ್ರವಂತಿಗೆ ಕೂಡ ಅಷ್ಟೇ ಹಕ್ಕಿದೆ. ಹಕ್ಕಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಸೋದ್ರ ಸೊಸೆ ಆಗಿ ಅವನ ಮೇಲೆ ನಿನಗಿಂತ ಜಾಸ್ತಿ ಹಕ್ಕು ಅವಳಿಗೆ ಇರೋದು. ಅದನ್ನ ಪದೇ ಪದೇ ನನ್ನ ಬಾಯಲ್ಲಿ ಹೇಳೋ ಅಂತ ಪರಿಸ್ಥಿತಿನ ತಂದ್ಕೋಬೇಡ. ಶ್ರವಂತಿ, ಆ ಹಾಲು ತಗೊಂಡೋಗಿ ನೀನೇ ಕೊಡು. ತಗೋ ಶ್ರವಂತಿ, ಆಮೇಲೆ ಅವನು ನನ್ನನ್ನು ಬಂದು ನೋಡೋದಕ್ಕೆ ಹೇಳು. ಅವನ ಹತ್ರ ಮಾತಾಡೋದು ತುಂಬಾ ಇದೆ. ಸರಿ ಅತ್ತೆ. ಹ್ಮ್, ವೈದೇಹಿ ಕೊಡ್ತ್ಯಾ, ಹಾಲ್ ಕೊಡ್ತ್ಯಾ? ಹ್ಮ್, ಪಾಪ, ತುಂಬಾ ಪ್ರೀತಿಯಿಂದ ತಂದಿರ್ತ್ಯ ಹಾಲ್ನ. ನೋಡ್ದ್ಯಾ, ನಿನ್ ಕೈಲಿದ್ದ ಹಾಲ್ ಗ್ಲಾಸ್ನ ನನ್ ಕೈಲಿ ಬರೋ ಹಾಗೆ ಹೇಗ್ ಮಾಡ್ದೆ ಅಂತ? ಹೀಗೆ ನಿನ್ ಗಂಡನ್ನು ಕೂಡ ನನ್ ಬುಟ್ಟಿಗೆ ಬೀಳಿಸ್ಕೋತೀನಿ ನೋಡ್ತಾ ಇರು. ಕರ್ಪೂರದ ಗೊಂಬೆ ನಾನು, ತಗೋ ಶ್ರವಂತಿ, ಆಮೇಲೆ ಅವನು ನನ್ನನ್ನು ಬಂದು ನೋಡೋದಕ್ಕೆ ಹೇಳು. ಅವನ ಹತ್ರ ಮಾತಾಡೋದು ತುಂಬಾ ಇದೆ. ಸರಿ ಅತ್ತೆ. ಹ್ಮ್, ಅತ್ತೆ ಮಾತಾಡಕ್ ಕರೆದ್ರಂತಲ್ಲ, ಹೋಗಿದ್ರಾ? ಏನಂದ್ರು?
ಏನ್ ಹೇಳಿದ್ರು ಅಂತ ಕೇಳಿದ್ರೆ ನನ್ ಏನ್ ಹೇಳಲಿ? ನಿನ್ಗೆ ಹೇಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರ ಹೇಳುದು ಕೂಡ ಯೋಚನೆ ಮಾಡುವಂತ ವಿಷಯ ಏನಿದೆ, ಏನಂದ್ರು ಅಂತ ನಂಗೆ ಹೇಳಿ. ನಿನಗ್ ಗೊತ್ತೇ ಇದೆಯಲ್ಲ ವೈದೇಹಿ, ಶ್ರವಂತಿನ ಅತ್ತೆ ಮಗಳ ತರ ನೋಡ್ತಾ ಇದ್ದೀನಲ್ವಾ, ಹಾಗ್ಬೇಡ ಹೆಂಡತಿ ತರ ಭಾವಿಸು ಅಂತ ಅಮ್ಮ ಕಂಡೀಷನ್ ಹಾಕಿದ್ರು. ನನ್ ಮನ್ಸಲ್ಲಿ ನಿನಗೆ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನನ ಶ್ರವಂತಿಗೂ ಕೊಡ್ಬೇಕಂತೆ. ಅಪ್ಪನು ಅದೇ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನ್ ಹೇಳಿದ್ರಿ? ಏನ್ ಹೇಳಿ, ಅಮ್ಮನ್ಗಾದ್ರೆ ದಯವಿಟ್ಟು ಫೋರ್ಸ್ ಮಾಡಬೇಡಿ ಅಂತ ಅವ್ರಿಗೆ ಏನೋ ಒಂದು ಹೇಳ್ಬೋದಿತ್ತೇನೋ, ಆದ್ರೆ ಅಪ್ಪನ ಮಾತಿಗೆ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಅದಕ್ಕೆ ಈ ಕ್ಷಣದಿಂದ ಅಂದ್ರೆ ಕಷ್ಟ ಆಗಬಹುದು, ಆದಷ್ಟು ಬೇಗ ಶ್ರವಂತಿನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಏನ್ ಮಾತಾಡ್ತಿದ್ದೀರಾ ನೀವು? ಅತ್ತೆ ಮಾವ ಹೇಳಿದ್ರೆ ಹೆಂಡತಿಯಾಗಿ ಒಪ್ಕೊಂಡ್ ಬಿಡ್ತೀರಾ? ಮತ್ತೆ ನನ್ನ ಪರಿಸ್ಥಿತಿ ಏನು? ವೈದೇಹಿನ್ ಬಿಟ್ರೆ ನನ್ ಮನ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ನನ್ ಪ್ರಾಣ ಅಂತ ಹೇಳ್ತಿರಲ್ಲ, ಇದೇನಾ ಇದೇನಾ ನಿಮಗ್ ನನ್ ಮೇಲೆ ಇರೋ ಪ್ರೀತಿ? ಅಷ್ಟಕ್ಕೂ ಆ ಮಾತನ್ ಹೇಳೋದಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತು? ಇನ್ನೇನ್ ಮಾಡ್ಲಿ ಹೇಳು, ಅಪ್ಪ ಅಮ್ಮ ಇಬ್ರು ಅಷ್ಟು ಫೋರ್ಸ್ ಮಾಡಿದಾಗ ಇಲ್ಲ ಅಂತ ಹೇಳ್ಬೇಕಿತ್ತ? ಅದನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ಯಲ್ಲ ವೈದೇಹಿ ನೀನು. ಹೌದು, ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಹಾಗ ಅರ್ಥ ಮಾಡ್ಕೊಂಡೆ, ನಿಮ್ಮನ್ನ ಪೂರ್ತಿಯಾಗಿ ನಂಬದೆ ನೋಡಿ, ಅದಕ್ಕೆ ನನಗೆ ಹೀಗಾಗ್ಬೇಕಾದ್ದೆ. ಆದ್ರೂ ನಾನೊಬ್ಳು ಹುಚ್ಚಿ ಅನ್ಸತ್ತೆ. ಏನ್ ಮಾಡೋದು, ಬಂದಿರೋಳು ನಿಜವಾ ಚೌಧರ್ ಸೊಸೆ ಅಲ್ಲ, ನಕಲಿ ಅಂತ ಹೇಳಿದ್ರೆ ನೀವ್ ನಂಬ್ತೀರಾ ಅಂತ ಅನ್ಕೊಂಡೆ ನೋಡಿ, ಅದೇ ನನ್ ತಪ್ಪು. ನಿಮ್ಮ ಅತ್ತೆ ಮಗಳು ಅಂತ ನಂಬ್ತಿದ್ದೀರಾ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ತಾಳಿ ಕಟ್ಟಿದ್ದು ಅವಳಿಗೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಅಂದ್ಮೇಲೆ ಯಾವಾಗ್ಲೋ ಯಾಕೆ? ಇವಾಗ್ಲಿಂದಾನೆ, ಈ ಕ್ಷಣದಿಂದಾನೆ ಹೆಂಡತಿಯಾಗಿ ನೋಡ್ಕೊಳ್ಳಿ, ಹೋಗಿ. ಅಕ್ಕ ಏನಾಯ್ತಕ್ಕ, ಯಾಕೆ ಅಳ್ತಾ ಇದ್ಯಾ? ಎಲ್ಲ ಆಗೋಯ್ತು ಮಾರುತಿ, ಬಂದಿರೋದು ನಿಜವಾ ಚೌಧರ್ ಸೊಸೆ ಅಲ್ಲ ನಕಲಿ ಅಂತ ಗಂಟ್ಲು ಕಿತ್ತು ಹೋಗೋ ಹಾಗೆ ಹೇಳ್ದೆ ಅಲ್ವಾ? ನನ್ ಮಾತನ್ನ ನಂಬಿರೋ ಹಾಗೆ ನಾಟಕ ಆಡಿ ನನ್ನ ನಂಬಿಕೆ ದ್ರೋಹ ಮಾಡಿದ್ರು. ಅಕ್ಕ ಏನಾಯ್ತಕ್ಕ? ಅತ್ತೆ ಮಾವ ಇವ್ರನ್ನ ಕರೆದು ಶ್ರವಂತಿನ ಹೆಂಡತಿಯಾಗಿ ನೋಡ್ಕೊಳ್ಳೋದು ಹೇಳಿದ್ರಂತೆ, ಇವರು ಆಯ್ತು ಅಂತ ಮಾತು ಕೊಟ್ರಂತೆ. ನನ್ ಮಾತನ್ನ ಏನಾರು ಅವ್ರು ನಂಬಿದ್ದಿದ್ರೆ ಇವ್ರ ಆತರ ಮಾತು ಕೊಡ್ತಾ ಇದ್ರ? ನನ್ ಮೇಲೆ ಪ್ರೀತಿನೇ ಇಲ್ಲ, ನಂಬಿಕೆ ಮೊದಲೇ ಇಲ್ಲ. ಯಾಕ್ ನಗ್ತಿದ್ಯಾ ಮಾರುತಿ? ನಾನು ಅಳ್ತಾ ಇದ್ರೆ ನಿನಗ್ ನಗು ಬರ್ತಿದ್ಯಾ? ಇಲ್ಲ ಅಂದ್ರೆ ಇನ್ನೇನಕ್ಕ, ನೀನ್ ನಿಜವಾಗ್ಲೂ ಒಂದ್ ದೊಡ್ಡ ಪೆದ್ದಿ. ಭಾವ ಯಾವ ತರ ಹಾಗೆ ಹೇಳ್ತಾರ? ಅಂದಿದ್ದಾರಲ್ಲ ಮಾರುತಿ, ಅವರೇ ನನಗೆ ಹೇಳಿದ್ರು. ಅಯ್ಯೋ ಅಕ್ಕ, ನಿನಗ್ ರೇಗ್ಸೋದಕ್ಕೆ ಹೇಳಿರ್ತಾರೆ, ಅದ್ರಲ್ಲಿ ನಡೆದಿದ್ದೆ ಬೇರೆ. ಹೌದಾ? ಹೌದಕ್ಕ, ನಾನು ಅಲ್ಲೇ ಇದ್ನಲ್ಲ, ಬಾವ ಅವ್ರ ಜೊತೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ.
ಅವರಲ್ಲಿ ಏನ್ ಮಾತಾಡ್ದು ಅಂತ ಗೊತ್ತಾ? ಯಾರ ವಿಚಾರ ಮಾತಾಡ್ತಾ ಇದ್ಯಾಮ್ಮ? ಶ್ರವಂತಿ ಬಗ್ಗೆ. ಅವಳು ನಮ್ ಸೋದ್ರ ಸೊಸೆ ಮಾತ್ರ ಅಲ್ಲ ಕಣೋ, ನಿನಗೆ ಹೆಂಡತಿನೂ ಆಗ್ಬೇಕು. ಈ ವಿಷಯ ಇಡೀ ಊರವ್ರಿಗೆ ಗೊತ್ತಾಗಿದೆ. ಆದ್ರೆ ಈ ವಿಚಾರನ ನೀನೇ ಅರ್ಥ ಮಾಡ್ಕೋತಿಲ್ವಲ್ಲೋ? ಯಾಕ್ ಶ್ರವಂತಿನ ನೀನ್ ಹೆಂಡತಿ ಅಂತ ನೀನ್ ಒಪ್ಕೋತಾ ಇಲ್ಲ?